ಸುದ್ದಿಸುತ್ತ ಶಾಲನ್, ಈಗ ನಾವು ಕರೆಂಟ್ ಅನ್ನ ಮನೆಯಲ್ಲಿ ಕರೆಂಟ್ ಅನ್ನ ಯೂಸ್ ಮಾಡ್ತೀವಿ, ಲೈಟ್ ಅನ್ನ ಆನ್ ಮಾಡ್ತೀವಿ, ರೆಫ್ರಿಜರೇಟರ್ ಅನ್ನ ಆನ್ ಮಾಡ್ತೀವಿ, ವಾಷಿಂಗ್ ಮಿಷಿನ್ ಅನ್ನ ಬಳಸ್ತೀವಿ, ಮಿಕ್ಸಿಯನ್ನ ಬಳಸ್ತೀವಿ, ಹೀಗೆ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ವಿದ್ಯುತ್ ಅನ್ನ ಬಳಸ್ಕೊಂಡು ಬಳಸ್ತಾ ಇದ್ದೀವಿ. ನಂತರ ತಿಂಗಳ ಕೊನೆ ಅಥವಾ ತಿಂಗಳ ಆರಂಭ ಶುರುವಾದಾಗ ಕರೆಂಟ್ ಬಿಲ್ ಅನ್ನು ನೋಡಿ ಗೊಡೋ ಅಂತ ಹೇಳ್ತೀವಿ. ಆದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇಂತಹ ಪರಿಸ್ಥಿತಿ ಇರೋದಿಲ್ಲ. ಯಾಕಂದ್ರೆ ನಾವು ಮೊಬೈಲ್ ನಲ್ಲಿ ಹೇಗೆ ಪ್ರಿಪೇಡ್ ಆಗಿ ರೀಚಾರ್ಜ್ ಅನ್ನ ಮಾಡ್ತೀವೋ ಅದೇ ರೀತಿ ಕರೆಂಟ್ ಅನ್ನ ವಿದ್ಯುತ್ ಅನ್ನ ಪಡೆಯೋಕೆ ಕೂಡ ರೀಚಾರ್ಜ್ ಅಂದ್ರೆ ಮುಂಚಿತವಾಗಿ ಪ್ರಿಪೇಡ್ ಆಗಿ ರೀಚಾರ್ಜ್ ಅನ್ನ ಮಾಡಬೇಕಾಗುತ್ತೆ. ಇಂತಹ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಇದಕ್ಕೋಸ್ಕರ 22,500 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಈ ಹಣವನ್ನ ಬಳಸ್ಕೊಂಡು 25 ಕೋಟಿ ಸ್ಮಾರ್ಟ್ ಮೀಟರ್ಗಳನ್ನ ಮನೆಗಳಿಗೆ ಅಳವಡಿಸಲಾಗುತ್ತೆ. 2023 ವೇಳೆಗೆ ದೇಶದ ಎಲ್ಲಾ ಮನೆಗಳಿಗೂ ಕೂಡ ಈ ರೀತಿಯ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸಿ ಈ ರೀತಿ ಪ್ರಿಪೇಡ್ ವ್ಯವಸ್ಥೆಯನ್ನ ತರುವಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಈ ಸ್ಮಾರ್ಟ್ ಮೀಟರ್ ಅನ್ನ ಬಳಸ್ಕೊಂಡು ಮೊದಲಿಗೆ ನಿಮಗೆ ಎಷ್ಟು ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಎಷ್ಟು ವಿದ್ಯುತ್ ಬೇಕು ಅಂತ ಗುರುತು ಹಾಕೊಂಡು ನೀವು ರೀಚಾರ್ಜ್ ಅನ್ನ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ರೀಚಾರ್ಜ್ ಖಾಲಿ ಆಗ್ಬಿಟ್ರೆ ಅವಾಗ ಏನು ಸಡನ್ ಆಗಿ ಒಂದೇ ಸಲಕ್ಕೆ ಏನು ಕರೆಂಟ್ ನ ಕಟ್ ಮಾಡಲ್ಲ. ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಇದನ್ನ ಜಾರಿ ಮಾಡಿದ್ದಾರೆ. ಅಲ್ಲಿ 2-3 ದಿನ ಟೈಮ್ ಕೊಡ್ತಾರೆ, ಅಂದ್ರೆ ರೀಚಾರ್ಜ್ ಖಾಲಿಯಾದ ನಂತರ ಕೂಡ ಫ್ರೀ ಆಗಿ ಕರೆಂಟ್ ಅನ್ನ ಸಪ್ಲೈ ಮಾಡ್ತಾರೆ. 2-3 ದಿನ ಆದ್ಮೇಲೆ ಕೂಡ ನೀವು ರೀಚಾರ್ಜ್ ಅನ್ನ ಮಾಡ್ಕೊಳ್ಳದೆ ಇದ್ರೆ ನಂತರ ಕರೆಂಟ್ ಕಟ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಒಂದು ವಿಧಾನನ ತಂದಿದ್ದಾರೆ, ಅಂದ್ರೆ ಇಡೀ ದಿನ ಕರೆಂಟ್ ಅನ್ನ ಕಟ್ ಮಾಡೋ ಬದಲು ದಿನದ 2-3 ಗಂಟೆ ಈ ರೀತಿಯಾಗಿ ಕರೆಂಟ್ ಅನ್ನ ಕಟ್ ಮಾಡಿ ಒಂದು ರೀತಿಯ ಎಚ್ಚರಿಕೆಯನ್ನ ಕೊಡಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ಜನರಿಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ಇದು ರಾಜ್ಯದಿಂದ ರಾಜ್ಯಕ್ಕೆ ಅಂದ್ರೆ ಈ ತರದ ಕ್ರಮಗಳು ರಾಜ್ಯದಿಂದ ರಾಜ್ಯಕ್ಕೆ ಡಿಫ್ರೆಂಟ್ ಕೂಡ ಆಗಿರ್ಬೋದು. ವಿದ್ಯುತ್ ಕಳ್ಳತನ, ನಷ್ಟ ಆಗೋದು, ಸೋರಿಕೆ ಆಗೋದು, ಇಂತಹ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೋಸ್ಕರ ಈ ಹೊಸ ಪ್ರಿಪೇಡ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಈಗ ಇರುವಂತಹ ವ್ಯವಸ್ಥೆ ಅಂದ್ರೆ ತಿಂಗಳ ಕೊನೆಗೆ ಕಟ್ಟುವಂತಹ ವ್ಯವಸ್ಥೆಯಲ್ಲೇ ನಾವು ಸರಿಯಾಗಿ ಬಿಲ್ ಪಾವತಿ ಮಾಡೋದು ಕಷ್ಟ. ಇನ್ನು ಈ ರೀತಿಯ ಪ್ರಿಪೇಡ್ ವ್ಯವಸ್ಥೆ ಹೊಸ ವ್ಯವಸ್ಥೆಗೆ ಹೊಂದ್ಕೊಳ್ಳೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಇದನ್ನ ಒಂದೇ ಬಾರಿಗೆ ಜಾರಿ ಮಾಡೋದಿಲ್ಲ. ಈಗ ಸದ್ಯಕ್ಕೆ ನಗರ ಪ್ರದೇಶಗಳಲ್ಲಿ ಮಾತ್ರ ಈ ವ್ಯವಸ್ಥೆಯನ್ನು ತರಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಆಗಿ ಈ ಒಂದು ಪ್ರಕ್ರಿಯೆಯನ್ನ ತರಲಾಗುತ್ತೆ. ಜೊತೆಗೆ ಈ ವ್ಯವಸ್ಥೆಯನ್ನ ತರೋದ್ರಿಂದ ಅಂದ್ರೆ ಈ ವಿದ್ಯುತ್ ಸೋರಿಕೆಯನ್ನ ತಡೆಗಟ್ಟಬಹುದು ಅಂತ ಹೇಳಿದೆ. ಇದರಿಂದಾಗಿ ಸ್ವಲ್ಪ ಲಾಭನು ಬರಬಹುದು. ಈ ಲಾಭವನ್ನ ಗ್ರಾಹಕರಿಗೆ ವರ್ಗಾವಣೆ ಮಾಡಿ ಅವರಿಗೆ ಡಿಸ್ಕೌಂಟ್ ಕೊಡುವಂತಹ ಕ್ರಮವನ್ನು ಕೂಡ ತರಬಹುದು. ಅಂತೂ ಈ ಹೊಸ ವ್ಯವಸ್ಥೆ ನಮ್ಮ ಗಮನದಲ್ಲಿ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.